Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಬೇಸಿಗೆ ಕಾಲವನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ. ಭಾರತದಲ್ಲಿ ಮಾರ್ಚ್ನಿಂದ ಜೂನ್ ವರೆಗೆ ಬೇಸಿಗೆ ಕಾಲವಿರುತ್ತದೆ. ಬೇಸಿಗೆ ಕಾಲದ ಹವಾಮಾನ ಬಿಸಿಯಾಗಿರುತ್ತದೆ. ಈ ಕಾಲದಲ್ಲಿ ಸೂರ್ಯನು ಬಿಸಿ ಗಾಳಿಯೊಂದಿಗೆ ಪ್ರಕಾಶಮಾನವಾಗಿರುತ್ತಾನೆ. ಈ ಕಾಲದಲ್ಲಿ ಬಿಸಿಲಿನ ಶಾಖ ಹೆಚ್ಚಾಗಿರುವುದರಿಂದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಈ ಕಾಲದಲ್ಲಿ ಹೆಚ್ಚಾಗಿ ಹಣ್ಣುಗಳನ್ನು ತಂಪು ಪಾನೀಯಗಳನ್ನು ಸೇವಿಸುತ್ತೇವೆ. ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಶಾಲಾ ರಜೆಯನ್ನು ನೀಡಿರುವುದರಿಂದ ಮಕ್ಕಳು ಆಟಗಳನ್ನು ಆಡಿ ಆನಂದಿಸುವರು. ಬೇಸಿಗೆಯ ಬಿಸಿಲಿನ ಶಾಖದಿಂದ ನದಿ, ಕೆರೆ, ಸರೋವರಗಳು ಬತ್ತಿ ಹೋಗುತ್ತವೆ. ಈ ಕಾಲದಲ್ಲಿ ಉಷ್ಣತೆ ಹೆಚ್ಚಾಗಿರುವುದರಿಂದ ಅತಿಸಾರ, ನಿರ್ಜಲೀಕರಣ, ಪಾರ್ಶ್ವವಾಯು ಇತ್ಯಾದಿ ಆರೋಗ್ಯದ ಸಮಸ್ಯೆಗಳನ್ನು ಜನರು ಅನುಭವಿಸುತ್ತಾರೆ. ಈ ಕಾಲದಲ್ಲಿ ಕುಡಿಯಲು ಮತ್ತು ದಿನಬಳಕೆಗೆ ನೀರಿನ ಅಭಾವ ಕಂಡುಬರುತ್ತದೆ. ನೀರಿನ ಕೊರತೆ ಕಂಡುಬರುವುದರಿಂದ ಜಲಚರಗಳಿಗೆ ಹಾನಿಯುಂಟಾಗುತ್ತದೆ. ಈ ಕಾಲದಲ್ಲಿ ತುಂಬಾ ಉಷ್ಣತೆ ಇರುವುದರಿಂದ ಮಕ್ಕಳಿಗೆ ಜಲ ಕ್ರೀಡೆಗಳನ್ನು ಕಲಿಸಬಹುದಾಗಿದೆ. ಈ ದಿನಗಳಲ್ಲಿ ಮಾವು, ಸೌತೆಕಾಯಿ, ಹಲಸು, ಸೀತಾಫಲ, ಕಲ್ಲಂಗಡಿ ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತಾರೆ. ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಅಲೆದಾಡುತ್ತವೆ. ಈ ಕಾಲದಲ್ಲಿ ಅತಿಯಾದ ಉಷ್ಣತೆಯಿಂದ ಭೂಕಂಪಗಳು, ಜ್ವಾಲಾಮುಖಿಗಳು ಉಂಟಾಗುವ ಸಂಭವವಿರುತ್ತದೆ. ಈ ಕಾಲದಲ್ಲಿ ಹಲವಾರು ಗಿಡಮರಗಳಲ್ಲಿನ ಎಲೆಗಳು ನೀರಿಲ್ಲದೆ ಉದುರಿರುತ್ತವೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.